ಇದು ಡಾಕ್ಟರ್ ಪುಟ್ಟುಸ್ವಾಮಿ ಅವರು ಹೇಳಿರ್ತಕ್ಕಂಥ ಕಥೆಯನ್ನು ಯಥಾವತ್ತಾಗಿ ಅವರ ಹೇಳಿದ ರೀತಿಯಲ್ಲೇ ಹೇಳುವ ಒಂದು ಸಣ್ಣ ಪ್ರಯತ್ನ. ಈ 80ರ ದಶಕದಲ್ಲಿ ಬೆಂಗಳೂರಲ್ಲಿ ಈ ಸಣ್ಣ ಸಣ್ಣ ಹಾಸ್ಟ್ಲುಗಳಿದ್ವು, ಈ ಫ್ರೀ ಹಾಸ್ಟ್ಲುಗಳು, ವೀಕ ಸೆಕ್ಷನ್ದು, OBCದು ಎಲ್ಲ ತುಂಬ ಫ್ರೀ ಹಾಸ್ಟ್ಲುಗಳು ನಡೆಸ್ತಾ ಇತ್ತು. ಅಂಥ ಒಂದು ಫ್ರೀ ಹಾಸ್ಟ್ಲಲ್ಲಿ ಒಬ್ಬರು ಕುಕ್ ಇದ್ರು, ಒಂದು 65 ವರ್ಷ ಇರ್ಬೋದು. ಅವರು ಇಲ್ಲಿ ಕುಕ್ಕಾಗಿ ಸೇರಿದಾಗ ಶಿವರುದ್ರಣ್ಣ ಆಗಿದ್ದರು, ಬರ್ತಾ ಬರ್ತಾ ಶಿವರುದ್ರ ಜಣ್ಣ ಆದರು. ಆಗ ಈ ಫ್ರೀ ಹಾಸ್ಟೆಲಲ್ಲಿ ಈಗ ಕದ್ದು ಸಿನಿಮಾ ನೋಡೋಕ್ಕೆ ಹೋಗೋರಿಗೆ, ಲೇಟಾಗಿ ಬಂದವ್ರಿಗೆ ಊಟ ಹಾಕ್ಬೇಡ ಅಂತ ಹೇಳಿರೋರು. ಆದರೂ ಇವರು ಒಂದು 3-4 ಊಟ ಎತ್ತಿಡೋರು ಈ ಬಂದವ್ರಿಗೆ ಊಟ ಹಾಕೋಕ್ಕೆ. ಆದರೆ ಅವ್ರ ಕಂಡೀಷನ್ ಏನಂದರೆ, ಅವರು ಕತೆ ಹೇಳೋರು, ಆ ಕತೆ ಈ ಹುಡುಗರು ಬಂದವರು ಕೇಳಬೇಕು, ಅದೇ ಆವಾಗಲೇ ಆ ಊಟ ಹಾಕೋಕ್ಕೆ ಅವ್ರು ಮಾಡೋರು. ಈ ಹುಡುಗರು ಕೇಳೋರು, ಏನು ಕತೆ ತಾನೇ ಕೇಳೋದು ಅಂತ. ಅವ್ರ ಕತೆ ಹೆಂಗೆ ಹೇಳೋರು ಅಂದರೆ, ಅವರು ಕತೆ ಹೇಳೋರು, ಈ ಹುಡುಗರು ಅದನ್ನು ಕೇಳಲೇಬೇಕಿತ್ತು. ಅವರು ಕತೆ ಹೇಳೋದು ಹೇಗಿರೋದಂದರೆ, ಅವರು ಆ ಕತೆಯಲ್ಲೇ ತೋರಿಸೋರು, ನಾನು ಏನೋ ದೊಡ್ಡ ಮನೆತನದಿಂದ ಬಂದಿರೋನು, ಏನೋ ದುರಾದೃಷ್ಟವಶಾತ್ ಇಲ್ಲಿ ಕುಕ್ಕಾಗಿ ಸೇರಿದ್ದೀನಿ, ಇಲ್ಲಾಂದರೆ ನಾನು ದೊಡ್ಡ ಮನೆತನದಿಂದ ಬಂದಿರೋನು, ಆ ಥರ ಇರೋ ಆ ಕತೆಗಳು. ಅವರು ಹುಡುಗರು ಬಂದಿದ ತಕ್ಷಣ ಇವ್ರ ಕತೆಗಳು ಶುರು ಮಾಡೋದು. ಲೇ ಹುಡುಗ್ರ, ಒಲೆಯಲ್ಲಿ ಜ್ಯೋತಂ ತಾಳಿ ಉರಿತಾಳು, ಬಟ್ಲಲ್ಲಿ ಗಂಗಂ ತಾಯಿಯವಳು, ಕೈಯಲ್ಲಿ ಅಗ್ನಿದೇವ ಅವನೇ. ಅವರು ಬೀಡಿ ಹಿಡ್ಕೊಂಡಿರೋರು, ಆ ಬೀಡಿನ ತೋರಿಸಿ, ಕೈಯಲ್ಲಿ ಅಗ್ನಿದೇವ ಅವನೇ. ನೀವು ಸುಳ್ಳು ಹೇಳಿದ್ರೆ ಕೇಳ್ತೀರಾ, ನಿಜ ಹೇಳಿದ್ರೆ ಕೇಳ್ತೀರಾ? ಅವ್ರು ಹೇಳದೇ ಸುಳ್ಳು ಸುಳ್ಳು, ಆ ಕತೆಗಳೆಲ್ಲ ಸುಳ್ಳು ಕತೆಗಳೇ. ಅದು ಎಷ್ಟು ಸುಳ್ಳು ಅಂತ ನಿಮಗೆ ಹೇಳ್ತಾ ಹೇಳ್ತಾ ಅದು ಗೊತ್ತಾಗುತ್ತೆ. ಒಂದಪ್ಪ ಹೀಗೆ ಕೂತಿದೆ ಮನೆ ಪಟ್ಸಾಲೆಯಲ್ಲಿ. ನಾವು ಆ ಮನೆ ಯಾವುದೋ ಒಂದು ಮಲೆನಾಡಲ್ಲಿ ಕಾಡಲ್ಲಿ ಒಂಟಿ ಮನೆ, ನಾವು ಉಳಿಸ್ಕೋಬೇಕು ಅವ್ರು ಹೇಳೋರು, ಕಾಡಲ್ಲಿ ಒಂಟಿ ಮನೆ. ಒಂದಪ್ಪ ಹೆಂಗೆ ಪಟ್ಸಾಲೆಯಲ್ಲಿ ಕೂತ್ಕೊಂಡಿದ್ದೆ, ಬೋಗಣ್ಣ ಬಂದ. ಬೋಗಣ್ಣ ಯಾರಂತ ಕೇಳ್ಬಾರ್ದು, ಮತ್ತೆ ಅದಕ್ಕೆ ಒಂದು 20 ನಿಮಿಷ ಉಪಕತೆಗಳಾಗುತ್ತೆ. ಬಂದನೆ, ನಮಸ್ಕಾರ ಶಿವರುದ್ರಣ್ಣ ಅಂದ. ನಮಸ್ಕಾರ ಕಣಯ್ಯ, ಬಾ ಕೂತ್ಕೋ ಅಂದ. ಕೂತ್ಕೊಂಡು, ತಂಗಿ ಚಾ ಮಾಡು ಅಂದ. ತಂಗಿ ಚಾ ಮಾಡಿದ್ರು, 2 ಕಪ್ಪಲ್ಲಿ ತಂದು, ಒಂದು ಕಪ್ಪು ನನಗೆ ಕೊಟ್ಲು, ಇನ್ನೊಂದು ಕಪ್ಪು ಬೋಗಣ್ಣ ಕೊಟ್ಲು. ನಾನು ಕಪ್ ತಗೊಂಡೆ ತುಟಿಗಿಟ್ಕಂಡೆ, ಬೋಗಣ್ಣ ಕಪ್ ತಗೊಂಡ ತುಟಿಗಿಟ್ಕಂಡೆ. ನಾನು ಕುಡಿದು ಕಪ್ ಕೆಳಗಿಟ್ಟೆ, ಬೋಗಣ್ಣ ಕುಡಿದು ಕಪ್ಪನ್ನ ಕೆಳಗಿಟ್ಟ. ಏನಿಲ್ಲ ಸಮಾಚಾರ ಅಂದೆ. ಓ, ಹುಲಿ ಬಂದ್ಬಿಡೋದಲ್ಲ ಶಿವರುದ್ರಣ್ಣ, ಅದೆಲ್ಲ ಬಂತು ಎಲ್ಲ ಬಂತು. ಅದು ಹೆಂಗ ಬಂದ್ಬಿಟ್ಟದೆ, ಈಗ ಊರು ದಿಬ್ಬದ ಮೇಲೆ ಕುಂತೈತೆ, ಅದಕ್ಕೆ ಹೇಳೋಣ ಅಂತ ಬಂದೆಣ. ತಂಗಿ ಕಂಬಳಿ ತಾಯಿಲೆ? ತಂಗಿ ಕಂಬಳ ಕೊಟ್ಲು. ಏನು ಅಮಾಸೆ ಕತ್ಲು ಗೌ ಅಂತೈತೆ. ಬೋಗಣ ಲಾಟಿನ್ ಇಟ್ಕೋ ಅಂದೆ. ತಂಗಿ ಕೊಟ್ಟ ಕಂಬಳಿನ ಹೆಗಲಿಗೆ ಹಾಕೊಂಡೆ, ಕೋಲ್ ಇಟ್ಕೊಂಡೆ, ಬೋಗಣ ಲಾಟಿನ್ ಇಟ್ಕೊಂಡೆ. ನಾನು ಮುಂದೆ ಹೋಗಕ್ಕೆ, ಅವನು ಹಿಂದಿನ ಬರಕ್ಕೆ, ನಾನು ಮುಂದೆ ಹೋಗಕ್ಕೆ, ಅವನು ಹಿಂದಿನ ಬರಕ್ಕೆ. ಏನು ಅಮಾಸೆ ಕತ್ಲು ಅಂತ ಹೇಳಿದ್ವಲ್ಲ, ಏನು ಬೆಳೆದಿಂಗಳು ಹಾಲು ಚೆಲ್ದಂಗೆ ಚೆಂದೈತೆ. ಹಂಗೆ ಹೋಗ್ತಾ ಇದ್ವಿ, ಶಿವರುದ್ರಣ್ಣ ಹೋಗೋ ಹುಲಿ ಅಂದ. ಇಲ್ಲ ಅಂದೆ, ಹೋಗೋ ಅಲ್ಲಿ. ಏನು ಬೆಟ್ಟದ ಮೇಲೆ
ಎರಡು ಕಾಲು ಮುಂದೆ ಹಾಕೈತೆ, ಎರಡು ಕಾಲು ಹಿಂದೆ ಹಾಕೈತೆ, ಏನೋ ಬೇರೆ ಹುಲಿಗಳು ಬೇರೆ ಥರ ಕೂತ್ಕೊಳಂಗೆ. ಕಣ್ಣು ರಗ 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 ಉಳಿತಾಯ್ತು. ನಾನು ಅದನ್ನು ನೋಡೋಕ್ಕೆ, ಅದು ನನ್ನ ನೋಡೋಕ್ಕೆ, ಅದು ನನ್ನ ನೋಡೋಕ್ಕೆ, ನಾನು ಅದನ್ನು ನೋಡೋಕ್ಕೆ. ಏ ಅಂದ ಬಾಲ ಮುದುಕೊಂಡು ಒಟ್ಟೋಯ್ತು. ಬೋಗಣ ಇನ್ನು ಬರೋಲ್ಲ ನಡಿ ಹೋಗೋಣ ಅಂದ. ಮತ್ತೆ ಬೋಗಣ್ಣ ಲಾಟಿನ ಇಟ್ಕೊಂಡು ಮುಂದೆ ಬಂದ. ನಾನು ಹಿಂದಿಂದಿಂದಿಂದ ಬಂದೆ, ನಾನು ಮುಂದೆ ಅವನು ಹಿಂದಿಂದ. ಬೋಗಣ್ಣ ಲಾಟಿನ್ ಕೊಡು ಇಲ್ಲಿ ಅಂದೆ. ಲಾಟಿನ್ ಕೊಟ್ಟ. ತಂಗಿ ಕಂಬಳಿ ತಗೋ ಇಲ್ಲಿ, ಲಾಟಿನ್ ಒಳಗಿಡೋ ಅಂದೆ. ಬೋಗಣ್ಣ ಇನ್ನು ಹುಲಿ ಬರಲ್ಲ ನಡಿ ಅಂದೆ. ಬೋಗಣ್ಣ ಹೋದ. ಇಂಥವೇ ಕತೆಗಳು ದಿನ ಒಂದೊಂದು. ಅವತ್ತಿಗೆ ಊಟ ಮುಗಿಯೋದು, ಈ ಹುಡುಗರು ಮಲ್ಕೊಳಕ್ಕೆ ಹೋಗೋರು, ಇದೇ ಥರ ಅವರ ಕತೆಗಳು. ಇದಕ್ಕೆ ಈ ಮಾರನೇ ದಿನ ಇದೇ ಥರ ಇನ್ನೊಂದು ಕತೆ, ಇದೇ ಥರ ಸುಳ್ಳು ಕತೆಗಳು. ಈ ಹುಡುಗರು ಕೇಳಬೇಕು ಅನಿವಾರ್ಯ. ಕೇಳಿದ್ರೆ ಕೇಳದೇ ಇದ್ರೆ ಊಟ ಸಿಗಲ್ಲ. ಇವು ಊಟ ಸಿಗೋಕ್ಕಾಗಿ ಇವರು ಕೂತ್ಕೊಂಡು ಕೇಳೋರು, ಅವರು ಹೇಳೋರು. ಮತ್ತೆ ಮಾರನೇ ದಿನ ಇನ್ನೊಂದು ಕತೆ ಇದೇ ಥರ ಲೇ ಹುಡುಗ. ಮತ್ತೆ ಅದು ರಿಪೀಟ್ ಆಗುತ್ತೆ. ಒಲೆಯಲ್ಲಿ ಜ್ಯೋತಿಮ್ ತಾಯಿ ಉರಿತವಳೆ, ಬಟ್ಲಲ್ಲಿ ಗಂಗಮ್ಮ ತಾಯಿ ಅವಳೆ, ಕೈಯಲ್ಲಿ ಅಗ್ನಿದೇವ ಅವಳೆ. ಈ ತರಕಾರಿ ಹೆಚ್ಕೊಂಡು ಕೂತಿರೋರು, ನೀವು ಸುಳ್ಳು ಹೇಳಿದ್ರು ಕೇಳ್ತೀರಾ, ನಿಜ ಹೇಳಿದ್ರು ಕೇಳ್ತೀರಾ? ಒಂದಪ್ಪ ಹಿಂಗೆ ಪಟ್ಸಲ್ಲಿ ಕೂತಿದ್ದೆ, ಬೋಗಣ್ಣ ಬಂದ. ನಮಸ್ಕಾರ ಶಿವಕಣ್ಣ ಅಂದ. ನಮಸ್ಕಾರ ಕಣಯ್ಯ ಅಂದ. ತಂಗಿ ಚಾ ಮಾಡಿದ್ರೆ ಅದು ರಿಪೀಟ್ ಆಗುತ್ತೆ. ಅವಳು ಚಾ ತರ್ತಾಳೆ, ಎರಡು ಕಪ್ ಕೊಟ್ಲು, ಆ ತುಟಿಗೆ ಇಟ್ಕೊಂಡೆ ಕುಡಿದೆ, ಕೆಳಗಿಟ್ಟೆ, ಅಲ್ಲಿದೆ ಅದು ಪೂರ್ತಿ ರಿಪೀಟು. ಏನಿಲ್ಲ ಸಮಾಚಾರ? ಓ ಕಳ್ಳ ಬಂದ್ಬಿಟ್ಟವೇ. ಯಾವ ಕಳ್ಳ? ಅದೆಲ್ಲ ಬಂದ ಎಲ್ಲೋ ಗೊತ್ತಿಲ್ಲಪ್ಪ, ಮುಂಗಾರಿ ದೊಡ್ಡ ಗಂಗಾ ಬಂದ್ಬಿಟ್ಟವನೆ, ಶಾಂತಬ್ರ ಮನೆಯಲ್ಲಿ ಒಳಗೆ ಸೇರ್ಕೊಂಡ್ಬಿಟ್ಟವನೆ, ಅವರೆಲ್ಲ ಬಾಗ್ಲಾಕ್ಬಿಟ್ಟು ಆಚೆ ನಿಂತವ್ರೆ. ಅದೆಂಗ ಬಂದ? ಅದೆಂಗ ಗೊತ್ತಿಲ್ಲ ಅಣ್ಣ, ಬಂದ್ಬಿಟ್ಟವನೆ, ಶಾಂತಬ್ರು ನಿಮ್ಮನ್ನ ಕರ್ಕೊಂಬ ಅಂದರು ಅದಕ್ಕೆ ಬಂದೆ. ತಂಗಿ ಕಂಬಳಿ ಕೊಡು. ತಂಗಿ ಕಂಬಳಿ ಕೊಟ್ಲು. ಹೋಗೋಣ ಲಾಟಿನ್ ಹಿಡ್ಕೊ ಅಂದೆ. ನಾನು ಮುಂದೆ ಹೋಗಕ್ಕೆ ಅವನು ಹಿಂದಿಂದ ಬರಕ್ಕೆ, ನಾನು ಮುಂದೆ ಹೋಗಕ್ಕೆ ಅವನು ಹಿಂದಿಂದ ಬರಬೇಕು. ದಿಬ್ಬ ಹತ್ತಿದ್ವಿ, ಹುಲಿ ನೋಡಿದ್ವಿ, ಹುಲಿ ಎಲ್ಲೂ ಕಾಣಲಿಲ್ಲ. ದಿಬ್ಬ ಹತ್ತಿ ಇಳಿದ್ವಿ, ಊರು ಸಾಕರ್ದು. ನಮಸ್ಕಾರ ಶಿವಕಣ. ನಮಸ್ಕಾರ ಕಣೆ. ಏನಲ್ಲ ಹಿಂಗೆ ನಿಂತಿದ್ದೀರಾ? ಕಳ್ಳ ಬಂದ್ಬಿಟ್ಟವನೆ. ಯಾವ ಕಳ್ಳ? ಅದೇ ಮುಂಗಾರಿ ದೊಡ್ಡಿದಂಗ. ನೀವೆಂತ ಗಂಡಸಯ್ಯ ಅಂತ ಹೇಳ್ಬಿಟ್ಟು ಮುಂದೆ ಹೋದೆ. ಏನು ಊರು ಜನ ಫುಲ್ ಸೇರ್ಬಿಟ್ಟವ್ರೆ. ಶಾಮ್ ಹೋಗ ಹೊರಗೆ ನಿಂತಿದ್ದ. ನಮಸ್ಕಾರ ಶಿವಕಣ. ನಮಸ್ಕಾರ ಕಣಯ್ಯ. ಓ ನೀನು ಬಂದಿದ್ದಕ್ಕೆ ಈಗ ಬೇರೆ ಬಂತು. ಹ್ಞೂ ಲ್ಯಾಟಿನ್ ಇಟ್ಕೊಂಡೆ, ಮೆಟ್ಲು ಮೇಲೆ ಮೇಲೆ ಪಟ್ಸಾಲಿಗೆ ಹತ್ತಿದೆ. ಹಂಗೆ ಮುಂದೆ ಹೋದೆ, ಅಲ್ಲೆಲ್ಲ ಕತ್ತಲಿತ್ತು, ಕಿಟಕಿ ಓಪನ್ ಇತ್ತು. ಒಳಗೆ ಗಂಗಾವನೆ, ಅವನು ನನ್ನ ನೋಡೋಕ್ಕೆ, ನನ್ನ ಅವನು ನೋಡೋಕ್ಕೆ, ಅವನು ನನ್ನ ನೋಡೋಕ್ಕೆ, ನಾನು ಅವನು ನೋಡೋಕ್ಕೆ. ಏನು ಕಣ್ಣು ರಗ 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 ಉಳಿತವೆ. ಅವನು ನೋಡಿದವನೇ ನಮಸ್ಕಾರ ಶಿವಕಣ. ನಮಸ್ಕಾರ ಕಣಯ್ಯ. ಓ ಇದು ನಿಮ್ಮೂರಾ? ಇಲ್ಲ ನಿಮ್ಮ ಅಪ್ಪನೂರು. ಓ ಗೊತ್ತಾಗಲಿಲ್ಲ ಅಣ್ಣ, ಈಗ ಹಿಂದಿನ ಬಾಗಿಲು ತೆಗಿತೀನಿ, ಬಿದ್ದು ಹೊಟ್ಟೋಗ್ತಾ ಇರಬೇಕು, ಇಲ್ಲಾಂದ್ರೆ ಊರು ಜನ ಮಾರಿಯಪ್ಪ ಮಾಡಿಬಿಡ್ತಾರೆ. ಇಲ್ಲಣ್ಣ ಗೊತ್ತಾಗಲಿಲ್ಲ ಅಂದೆ. ಹಿಂದ್ಗಡೆ ಹೋಗಿ ಬಾಗಿಲು ತೆಗ್ದೆ. ಹೊಟ್ಟೋಗ್ತೀರೋ ಅಂದೆ. ಅವನು ಹೋದ. ಹೋಗಣ ಕಳ್ಳ ಹೋದ ನಡಿ ಅಂದ್ಬಿಟ್ಟು ಮತ್ತೆ ಬಂದೆ. ಅವನು ಲಾಟಿನ್ ಹಿಡ್ಕೊಂಡು ಮುಂದೆ ಹೋದ, ನಾನು ಹಿಂದಿಂದ ಹೋದೆ. ಲಾಟಿನ್ ಕೊಟ್ಟ ಹೋದ. ಇಂಥವ ಬರೀ ಉಪಕಥೆಗಳು ಉಪಕಥೆಗಳು ಹೇಳಿ 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 ಈ ಥರ ಸುಳ್ಳು. ಈ ಸುಳ್ಳು ಎಷ್ಟು ಅತಿ ಆಗ್ತಿತ್ತಂದರೆ ಈ ಮುಂದೆ ಗೊತ್ತಾಗುತ್ತೆ. ಇದೇ ಥರ ನೆಕ್ಸ್ಟು ಕತೆಯಲ್ಲಿ ಮುಂದಿನ ದಿನ
ಇವರು ಹುಡುಗರು ಏನು ಸುಳ್ಳು ಹೇಳ್ತಾನೆ ಕೇಳೋಣ ಏನಂತ. ಒಂದಪ್ಪ ಹಿಂಗೆ ಕುಂತಿದ್ದೆ, ಅದು ರಿಪೀಟ್ ಆಗುತ್ತೆ, ಒಲೆ ಜೀವಿತ ಒಳ್ಳೆ ನಾವು ಸುಳ್ಳು ಹೇಳಿದ್ರೆ ಕೇಳ್ತೀರಾ, ಸುಳ್ಳು ಅವನು ಹೇಳೋದೆಲ್ಲ ಸುಳ್ಳು. ಅವು ರಿಪೀಟ್ ಆಗಿ ಕೊನೆಗೆ ಅವು ಎಲ್ಲ ಹೇಳಿದ್ರೆ ಅವ್ರು ದೊಡ್ಡದಾಗುತ್ತೆ ಅಂದ್ಬಿಟ್ಟು ಈ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಇದೆ ಬೋಗಣ್ಣ ಬಂದ. ಹಂಗೆ ತಂಗಿ ಚಾ ಮಾಡ್ತಾಳೆ ಮತ್ತೆ ಅದು ರಿಪೀಟ್ ಆಗುತ್ತೆ ಅದು ಇದಾಗ್ತಾನೆ. ಎಲ್ಲ ಸಮಾಚಾರ ಸಿನಿಮಾಗೆ ಹೋಗುವ ಅಂದ. ಓ ನಡೆಯಲ್ಲ ಹೋಗೋಣ ತಂಗಿ, ಎರಡು ಚಾ ಮಾಡು ಸಿನಿಮಾಕ್ಕೆ ಹೋಗ್ಬೇಕು ಅಂದೆ. ತಂಗಿ ಚಾ ಮಾಡ್ತಾಳೆ, ಅವಳು ಕೊಡ್ತಾಳೆ, ಅದಕ್ಕೆ ನಾನು ಅಂಗಿ ತಗೊಂಡೆ, ಶರ್ಟ್ ಹಾಕೊಂಡೆ, ಬಟನ್ ಹಾಕೊಂಡೆ, ಮೇಲೆ ಶೆಲ್ ಹಾಕೊಂಡೆ, ಹೊರಗಡೆ ಬಂದೆ. ಹಿಂಗೆ ಬಂದು ಮುಂದೆ ಹೋಗುವಾಗ ಒಬ್ಬ ಆಟೋ ಬಂದು ಬರ್ರ ಅಂತ ಬಂದು ಮುಂದೆ ನಿಲ್ಲಿಸಿ ಹೊರಗೆ ತಿಳಿಯಾಕೆ, ನಮಸ್ಕಾರ ಶಿವಣ್ಣ ಅಂದ. ಎಲ್ಲಿಗೆ ಹೋಗ್ಬೇಕಣ ಅಂದ. ಏ ಮೆಜೆಸ್ಟಿಕ್ ನಡಿಯೇ ಅಂದೆ. ಮೆಜೆಸ್ಟಿಕ್ ಹತ್ತಿದೆ, ಬೋಗಣ್ಣ ಹತ್ತಿದೆ, ಆಟೋ ಸ್ಟಾರ್ಟ್ ಮಾಡ್ದೆ, ಗೇರ್ ಹಾಕ್ದ, ಮೆಜೆಸ್ಟಿಕ್ ಕಡೆ ಹೊರಟ, ಕೆಂಪೇಗೌಡ ತೋಟ ಥಿಯೇಟರ್ ಮುಂದೆ ನಿಲ್ಲಿಸ್ದ. ನಾನು ಗರಿ ಗರಿ 10 ರೂಪಾಯಿ ನೋಟ್ ಎರಡು ಕೊಟ್ಟೆ. ಏ 4 ರೂಪಾಯಿ ಚಿಲ್ಲರೆ ಇಲ್ಲ, ಚಿಲ್ಲರೆ ಯಾವನ್ನ ಕೇಳ್ದವನು ಇಟ್ಕೊಳ್ಳ ಅಂದೆ. ಅವನು ಹಂಗೆ ಮಡಚಿದರೆ ಗರಿ ಗರಿ ನೋಟ್ನ ಇಟ್ಕೊಂಡೆ. ಹಂಗೆ ಮುಂದೆ ಹೋದೆ, ಬಾಲ್ಕನಿ ಟಿಕೆಟ್ ಹತ್ರ ನಡೀತಾ ಇದ್ದೆ, ಬೋಗಣ್ಣ ಹಿಂಗೆ ಬಂದ. ಬೋಗಣ್ಣಗೆ 20 ರೂಪಾಯಿ ಗರಿ ಗರಿ ನೋಟ್ ಕೊಟ್ಟೆ. ಬಾಲ್ಕನಿ 2 ಟಿಕೆಟ್ ಕೊಡಲ ಅಂತ ಬಾಲ್ಕನಿ ಹತ್ರ ಬಂದೆ. ಅವನು ಟಿಕೆಟ್ ಕೌಂಟ್ರವನು ನನ್ನನ್ನು ನೋಡ್ದಾನೆ, ನಮಸ್ಕಾರ ಶಿವಣ್ಣ ಅಂದ. ಓ ನಮಸ್ಕಾರ ಕಣಯ್ಯ ಅಂದ. ಓ ಸಿನಿಮಾ ನೋಡಕ್ಕೆ ಬಂದಿಯೇ? ಇಲ್ಲ ಸರ್ಕಸ್ ನೋಡಕ್ಕೆ ಬಂದಿದ್ವಿ. ಹಂಗೆ 2 ಟಿಕೆಟ್ ಕೊಟ್ಟ, 2 ಟಿಕೆಟ್ ನಾನು ತಗೊಂಡೆ, ಜೇಬಲ್ಲಿ ಇಟ್ಕೊಂಡೆ, ಮಡಚಿ ಮೇಲೆ ಹತ್ತಿದೆ. ಬಾಲ್ಕನಿ ಟಿಕೆಟ್ ಹೋದೆ, ಅಲ್ಲಿ ಟಿಕೆಟ್ ಅದೇನು ನಾನು ನೋಡಿದ್ದೀನಿ. ಓ ನಮಸ್ಕಾರ ಶಿವಣ್ಣ, ಏ ಭಾಳ ದಿನ ಆಯಿತು ಸಿನಿಮಾಗೆ ಬಂದು ಅಂದ. ಈಗೆಲ್ಲಿ ಒಳ್ಳೆ ಮೂವಿ ಬಂದವೆ ಅಂದೆ. ಅವನು ಟಿಕೆಟ್ ಅರ್ಧ ಟಿಕೆಟ್ ಕೊಟ್ಟ, ನಾನು 2 ಇಟ್ಕೊಂಡೆ. ಒಳಗೋದೆ, ಅಲ್ಲಿ ಬ್ಯಾಟ್ರಿ ಬಿಡೋನು ನೋಡ್ದ. ಹಂಗೆ ಬ್ಯಾಟ್ರಿ ಮುಖಕ್ಕೆ ಬಿಟ್ಟವನೇ, ನಮಸ್ಕಾರ ಶಿವಣ್ಣ ಅಂದ. ಓ ನಮಸ್ಕಾರ ಕಣಯ್ಯ ಅಂದ. ಓ ಟಿಕೆಟ್ ಕೊಡೇನಿ ಅಂದ. ಕೊಟ್ಟೆ. ಓ 10-11 ಇಲ್ಲೇ ಕುತ್ಕೊಂಡು ಸರಿ ಬಿಡಯ್ಯ ಅಂದೆ. ಅಲ್ಲೇ ಕುತ್ಕೊಂಡೆ. ಈ ಒಂದನೇ ಬೆಲ್ಲು ಆಯಿತು. ಈಗ ಏನೋ ಟ್ರೈನು ಸ್ಲೈಡ್ಸು ಅವೆಲ್ಲ ತೋರಿಸಿದ್ರು. 2ನೇ ಬೆಲ್ ಆಯಿತು, ಅಡ್ವರ್ಟೈಸು ಅವೆಲ್ಲ ತೋರಿಸಿದ್ರು. 3ನೇ ಬೆಲ್ ಆಯಿತು, ಈ ಲೈಟೆಲ್ಲ ಆಫ್ ಮಾಡಿಬಿಟ್ಟು ತೆರೆ ಮೇಲೆ ರಾಜಕುಮಾರ್ ಬಂದ. ಬಂದೂನೇ ನಮಸ್ಕಾರ ಶಿವಣ್ಣ ಅಂದ. ಓ ನಮಸ್ಕಾರ ಕಣಯ್ಯ ಅಂದೆ. ಓ ಏನು ಅವನು ಕಣ್ಣು ರಗ 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 ಉಳಿತಾವೆ, ಅವ್ನು ನನ್ನ ನೋಡೋಕ್ಕೆ ನಾನು ಅವನು ನೋಡೋಕ್ಕೆ, ಅವ್ನು ನನ್ನ ನೋಡೋಕ್ಕೆ ನಾನು ಅವನು ನೋಡೋಕ್ಕೆ. ಓ ಶುರು ಮಾಡೋಣ ಸಿನಿಮಾ ಅಂದ. ಅವ್ನು ಮಾಡಯ್ಯ ಕಣಯ್ಯ ಅಂದ. ಈ ಬೋಗಣ್ಣ ಕೇಳ್ತಾನಂತೆ, ಅಲ್ಲಿ ಶಿವಣ್ಣ ಈಗ ಮುಂಗೋರಿ ದೊಡ್ಡಿ ರಂಗ ಗಂಗಾ ಕಂಡಿಡಿಬೋದು, ಬೇರೆ ಕಂಡಿಡಿಬೋದು, ರಾಜಕುಮಾರ್ ಹೆಂಗೆ ಕಂಡಿಡ್ದ ನಿನ್ನ ಅಂತ. ಓ ಅದು ದೊಡ್ಡ ಕತೆ ಐತೆ ಕಣ್ಣ. ಒಂದಪ್ಪ ನೀನು ಅವಾಗ ಇನ್ನೂ ಇದ್ದಿಲ್ಲ, ಒಂದಪ್ಪ ಹಿಂಗೆ ಕುಂತಿದ್ದೆ, ಇವನು ಶಿವಣ್ಣ ಬಂದ. ಓಕೆ ನಮಸ್ಕಾರ ಶಿವಣ್ಣ. ನಮಸ್ಕಾರ ಕಣಯ್ಯ. ಓ ಒಳ್ಳೆ ಸಿನಿಮಾ ಬಂದೈತೆ, ಯಾವಾಗಲೂ ಅದು ಅದೇ ಬಂಗಾರ ತುಂಬ. ಓ ಇವನೇನೋ ಉನ್ನಾರ ಮಾಡೋನೆ, ಹೋಗುವ ಅಂದ. ನಡೆಯಲ್ಲ ಹೋಗುವ ಅಂದೆ. ಹಂಗೆ ಸಿನಿಮಾಕ್ಕೆ ಹೋದ್ವಿ. ಸಿನಿಮಾ ನಡೀತಾ ಇತ್ತು ಬಂಗಾರದ ಮನುಷ್ಯ. ಅದರಲ್ಲಿ ಈ ರಾಜಕುಮಾರ್ಗೆ ಊಟ ಕೊಡ್ದೇ ಭಾಳ ಸತಾಯಿಸ್ಬಿಡ್ತಾರೆ. ಏ ಭಾಳ ಹಳ ಬಂದ್ಬಿಡ್ತು. ಆಮೇಲೆ ಅವನು ಊಟ ಮಾಡ್ದೇ ಚಪ್ಪಲಿ ಹಾಕೊಂಡ್ದೇ ಏನು ಮಾಡ್ತಾನೆ, ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಈ ಎಲ್ಲರೂ ಹುಡುಕಾಡ್ತಾರೆ ಇದು ಇದಕ್ಕೆ ಆ ಚಪ್ಪಲಿನೇ ಮರ್ತು ಬಿಡ್ತಾರೆ. ನಾನು ಯಾಕಿದ್ದೀತು ಅಂದ್ಬಿಟ್ಟು ಹಂಗೆ ಪರದೆಯಿಂದ ಹೋಗ್ಬಿಟ್ಟು
ಆ ಚಪ್ಪಲಿ ಎತ್ಕೊಂಡ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ. ಬಂದು 10 ನಿಮಿಷ ಆಗಿಲ್ಲ, ಬಾಗಿಲು ಬಿಡ್ತಾರೆ ಟಪ 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 ಅಂತ. ಶಿವರುದ್ರಣ್ಣ 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 ಶಿವರು ಬನ್ನೇ ತಡೆಯಯ್ಯ ಅಂದೆ. ಆ ಬಾಗಿಲು ತೆಗೆದು ನೋಡ್ತೀನಿ, ರಾಜಕುಮಾರ್. ನಮಸ್ಕಾರ ಶಿವರುದ್ರಣ್ಣ. ಓ ನಮಸ್ಕಾರ, ಏನಯ್ಯ ಇಷ್ಟೊತ್ತಲ್ಲಿ ಬಂದಿದ್ದು? ಓ ನೀ ಇಂಥ ಕೆಲಸ ಮಾಡೋದಯ್ಯ, ಏನೋ ಮಾಡಿದೆ ಅಲ್ಲ ನೀನು ಚಪ್ಪಲಿ ತಂದುಬಿಟ್ಟಿದೆಯಲ್ಲ, ನಾನು ಈಗ ಸೆಕೆಂಡ್ ಶೋದ್ ಬಿಡಕ್ಕೆ ಏನು ಯೂಸ್ ಮಾಡಲಿ ಅಂತಂದು ಕೇಳ್ದೆ. ನಾನಂದ್ಬಿಟ್ಟು ಈ ಚಪ್ಪಲಿ ಕೊಟ್ಬಿಟ್ಟು ನಡೆಯ ಅಂತ ಕಳಿಸ್ದೆ, ನಾನೇ ಹೋಗಿ ಬಿಟ್ಟು ಬಂದೆ. ಈ ಥರದವೇ ಭಾಳ ಕ್ಷತೆಗಳನ್ನ ರಸವತ್ತಾಗಿ ಸುಳ್ಳು ಸುಳ್ಳು ಹೇಳ ನಮ್ಮ ಶಿವರುದ್ರಣ್ಣ. ಅವರ ಕಥೆಗಳನ್ನ ಪುಟ್ಟಸ್ವಾಮಿ ಅವರ ಬಾಯಲ್ಲಿ ಒಂದ್ಸಲ ನೀವು ಯಾವಾಗಾದರೂ ಇದ್ದ ಕೇಳಿ. ಇದು ಜಸ್ಟ್ ಅವರು ಹೇಳಿದ ರೀತಿಯಲ್ಲಿ ಜಸ್ಟ್ ಅನುಕರಣೆ ಮಾಡಿದ್ದೀನಿ, ಬಟ್ ಅವರು ಹೇಳುವ ರೀತಿ ಇನ್ನೂ ಅದ್ಭುತ. ನಿಮಗೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಕೇಳಿ. ಥ್ಯಾಂಕ್ ಯು.